ಪಿಯುಸಿಯನ್ನು ಕೂಡ ನಡೆಸಬೇಕನ್ನೋ ವಿಶ್ವಾಸ ಮತ್ತು ಇರಾದೆ ಅವರಿಗಿತ್ತು. ಸನ್ಮಾನ್ಯ ಸುರೇಶ್ ಕುಮಾರ್ ಅವರಿಗೆ ಕೇಂದ್ರ ಸರ್ಕಾರ ದ್ವಿತೀಯ ವರ್ಷದ ಪಿಯುಸಿ ಏನು ಕೇಂದ್ರ ಪರೀಕ್ಷೆ ಏನಿತ್ತು ಸಿಬಿಎಸ್ಇ ಆ ಪರೀಕ್ಷೆ ರದ್ದು ಮಾಡಿದ್ರಿಂದ ನಾವು ಪ್ರಧಾನಮಂತ್ರಿಗಳನ್ನು ವಿರುದ್ಧ ಹಾಕಬೇಕಾಗುತ್ತಲ್ಲ ಅನ್ನುವ ಒಂದು ವಿಷಯವನ್ನು ಅವರು ಗಮನದಲ್ಲಿಟ್ಟುಕೊಂಡು ಇವತ್ತು ಪಿಯುಸಿ ಪರೀಕ್ಷೆಯನ್ನು ರದ್ದು ಮಾಡಿರತಕ್ಕಂಥದ್ದು ಆಗಿದೆ ಅನ್ನುವ ಅನಿಸಿಕೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. ಯಾಕೆಂದರೆ ಈಗಾಗಲೇ ನಾವು ಕೂಡ ಅನೇಕ ಬಾರಿ ಸನ್ಮಾನ್ಯ ಸಚಿವರಿಗೆ ಈ ವಿಷಯದ ಬಗ್ಗೆ ಮಾತನಾಡಿದ್ದೆವು. ಅವರು ಕೂಡ ಮನಸ್ಸಿನಲ್ಲಿ ಎರಡೂ ಪರೀಕ್ಷೆಗಳನ್ನು ಹೋದ ವರ್ಷ ಯಾವ ರೀತಿ ಅತ್ಯಂತ ಜಾಗರೂಕವಾಗಿ ಮತ್ತು ಆರೋಗ್ಯಯುತವಾಗಿ ಎಲ್ಲ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು